ಸಂಡೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿರುಸಿನ ಪ್ರಚಾರವನ್ನು ಕೈಗೊಂಡಿದೆ. ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಮ್ ಅಬ್ಬರ ಜೋರಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಮ್ ಅವರ ಪ್ರಚಾರ ಕೂಡ ಬಹಳ ಬಿರುಸಿನಿಂದ ಸಾಗ್ತಾ ಇದೆ. ಎಲ್ಲ ಹಳ್ಳಿಗಳಿಗೆ ತೆರಳ್ತಾ ಇದ್ದಾರೆ, ಮತಯಾಚನೆ ಮಾಡ್ತಾ ಇದ್ದಾರೆ, ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಇನ್ನು ಅನ್ನಪೂರ್ಣ ಪರ ಸಚಿವ ಸಂತೋಷ್ ಲಾಡ್ ಪ್ರಚಾರವನ್ನು ಮಾಡಿದ್ದಾರೆ. ತೋರಣಗಲ್ಲು ಗ್ರಾಮದಲ್ಲಿ ಬಹಿರಂಗ ಸಭೆ ಕೂಡ ಆಯೋಜನೆ ಮಾಡಲಾಗಿತ್ತು. ಈ ಬಹಿರಂಗ ಸಭೆಯಲ್ಲಿ ಸಚಿವ ಸಂತೋಷ್ ಲಾಡ್ ಕೆಲವೊಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. 10 ವರ್ಷದ ಅವಧಿಯಲ್ಲಿ ಬಿಜೆಪಿ ಆಡಳಿತ ಮಾಡಿದ್ರು ಅಲ್ವಾ? ಹಾಗಾದರೆ ಶ್ರೀರಾಮುಲು ಸಚಿವರು ಸಂಸದರೂ ಆಗಿದ್ದರು, ಪ್ರಭಾವಿ ನಾಯಕರೂ ಕೂಡ ಹೌದು. ಯಡಿಯೂರಪ್ಪನವ್ರಿಗೆ ಜನಾರ್ದನ್ ರೆಡ್ಡಿ ಅವಾಗೇನೆ ಬೈದಿದ್ರು, ಹಿಗ್ಗಾಮುಗ್ಗಾ ಬೈದಿದ್ರು. ಕಳೆದ 10 ವರ್ಷಗಳಲ್ಲಿ ಸಂಡೂರು ಅಭಿವೃದ್ಧಿಗೆ ಬಿಜೆಪಿಯ ಕೊಡುಗೆ ಏನು ಅಂಥೇಳಿ ಲಾಡ್ ಪ್ರಶ್ನೆ ಮಾಡಿದ್ದಾರೆ ಬಹಿರಂಗ ಸಭೆಯಲ್ಲಿ. 10 ವರ್ಷ ಅಧಿಕಾರದಲ್ಲಿದ್ದಾರಲ್ವ, ಏನು ಕೊಟ್ಟಿದ್ದಾರೆ ಸಂಡೂರಿಗೆ, ಅವ್ರ ಕೊಡುಗೆ ಏನು ಅಂಥೇಳಿ. ಶ್ರೀರಾಮುಲು ಅವರು ಸಚಿವರು ಸಂಸದರಾಗಿದ್ದರು, ಪ್ರಭಾವಿ ನಾಯಕರು, ಅವ್ರದ್ದೇನು ಕೊಡುಗೆ ಇದೆ? ಜನಾರ್ದನ ರೆಡ್ಡಿಯವರು ಯಡಿಯೂರಪ್ಪನವ್ರ ಬಗ್ಗೆ ಏನು ಮಾತಾಡಿದರು, ಇದಕ್ಕೆ ಉತ್ತರ ಕೊಡಲಿ ಬಿಜೆಪಿ ನಾಯಕರು ಅಂತ ಲಾಡ್ ಪ್ರಶ್ನೆ ಮಾಡಿದ್ದಾರೆ. ನನ್ನ ಪಕ್ಷದ ಎಲ್ಲ ಗಣ್ಯ ಮಾನ್ಯರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಹಿರಿಯರೇ, ಅಕ್ಕತಗಿರ ಅನಂತ ಮಂದಿರ ಹಾಗೂ ಸ್ನೇಹಿತ ಮಿತ್ರರೇ, ಸಮಯದ ಅಭಾವದಲ್ಲಿ ಜಾಸ್ತಿ ಮಾತಾಡಕ್ಕೆ ಹೋಗುದಿಲ್ಲ. ನವಂಬರ್ 10ರ ತಾರೀಕು ಉಪಚುನಾವಣೆ ಎದುರಿಸ್ತಾ ಇದ್ದೀವಿ. ಆ ಅಂಗವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಅನುಕೂಲ ಪರವಾಗಿ ನಾವು ಮತಯಾಚನೆ ಮಾಡಲಿಕ್ಕೆ ಬಂದಿದ್ದೀವಿ. ದಯಮಾಡಿ ನಮಗೆ ಯಾವಾಗಲೂ ಸದಾ ನಾವು ಆಶೀರ್ವಾದ ಮಾಡಿದ್ದೀವಿ. ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಅನುಕೂಲವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ತಾವೆಲ್ಲ ಆಶೀರ್ವಾದ ಮಾಡಬೇಕಂತ ತಮ್ಮ ನೆಲದಲ್ಲೇ ಕಾರ್ಯದಲ್ಲಿ ಮನವಿ ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ಬಿಜೆಪಿ ಅವರು ನಮ್ಮ ಇಡೀ ಸುತ್ತಮುತ್ತ ತಾಲೂಕಿನಲ್ಲಿ ಬಂದು ರಾಜ್ಯಾದ್ಯಂತ ಎಲ್ಲ ಪ್ರಮುಖ ಬಿಜೆಪಿ ನಾಯಕರು ಬಂದು ಇವತ್ತು ನಮ್ಮ ವಿರುದ್ಧ ಮಾತನಾಡಿದ್ದಾರೆ. ಮಾತನಾಡತಕ್ಕಂಥ ಮಾತಿನಲ್ಲಿ ಅವರು ಇನ್ಯಾದರೂ ಅವರು 10 ವರ್ಷ ಅವಧಿ ಇತ್ತು. ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಅವರು ಸರ್ಕಾರ, 2008ರಿಂದ 2013ರವರೆಗೆ ಅವರು ಸರ್ಕಾರ. 10 ವರ್ಷದ ಅವಧಿಯಲ್ಲಿ ಬಿಜೆಪಿ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಮಾಡಿತು. ನಮ್ಮ ನಾಯಕರು ವಿಶೇಷವಾಗಿ ಬಹಳ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಶ್ರೀರಾಮ್